2012 72 2017 ವರೆಗೆ ಸರ್ಕಾರಿ ಸ್ಮಶಾನ ಇದ್ದಿದ್ದ ಜಾಗವನ್ನ ಮಂಡ್ಯ ಜಿಲ್ಲಾಧಿಕಾರಿ ಅವರು 2017 ರಲ್ಲಿ ಇದ್ದಂತ ಜಿಯಾವುಲ್ಲ ಅವರು ಮುಸ್ಲಿಂ ಮಕಾದ್ ಅಂತ ಹೇಳಿ ಆ ಜಾಗಕ್ಕೆ ವರ್ಕ್ ಮಂಡಳಿಗೆ ಆ ಒಂದು ಜಾಗವನ್ನ ಸೇರ್ಪಡೆಗೊಳಿಸಿದ್ದಾರೆ ತಲಮಾರಿನಿಂದ ಬಂದಂತ ಗ್ರಾಮಸ್ಥರಿಗಾಗಿ ಮೀಸಲಿಟ್ಟಂತ ಸರ್ಕಾರಿ ಜಾಗದ ಸ್ಮಶಾನವನ್ನ ಒಂದು ಸಮುದಾಯಕ್ಕೆ ಯಾಕೆ ಸೇರ್ಪಡೆಗೊಳಿಸಿದ್ದಾರೆ ಆ ಗ್ರಾಮದಲ್ಲಿ ಮುಸ್ಲಿಂ ಜನ ಇದರ ಅನ್ನುವಂತ ಪ್ರಶ್ನೆ ನಮಗೆಲ್ಲ ಕಾಡ್ತಾ ಇದೆ ಆ ಗ್ರಾಮಸ್ಥರಲ್ಲಿ ಆ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯವೇ ಇಲ್ಲ ಎಲ್ಲ ವರ್ಗದ ಜನ ಇದ್ದಾರೆ ಆ ವರ್ಗದ ಜನರು ಈಗ ಆ ಜಾಗದಲ್ಲಿ ಸವ ಸಂಸ್ಕಾರಕ್ಕೆ ಹೋದ್ರೆ ಆಡಳಿತ ಸರ್ಕಾರ ಒಪ್ಪತಾ ಇಲ್ಲ ಅವರು ತೊಂದರೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಲ್ಲಿ ಮಾಡಬಾರದು ಅಂತ ಹೇಳ್ತಿದ್ದಾರೆ ಇರುವಂತ ಕೇವಲ 25 ಗುಂಟೆ ಜಮೀನಿನಲ್ಲಿ ಸರ್ಕಾರಿ ಜಮೀನು ಕೊಡ್ಲಿಲ್ಲ ಸರ್ಕಾರಿ ಸಂಸ್ಕಾರಕ್ಕೆ ಸರ್ಕಾರನೇ ಒದಿಸಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರನ್ನ ಕೇಳಬೇಕಾಗಿದೆ ಯಾವ ರೀತಿ 2017 ರಿಂದ ಯಾಕೆ ನಡೀತಿ ಚರ್ಚೆ ಈಗ ತತಾ ತಕ್ಷಣ ಜಿಲ್ಲಾಡಳಿತ ಸರ್ಕಾರ ಸರ್ಕಾರಿ ಸ್ಮಶಾನ ಎಂದು ಘೋಷಣೆ ಮಾಡಬೇಕು ಆ ಒಂದು ಘೋಷಣೆಗಾಗಿ ಊದೂರು ಗ್ರಾಮಸ್ಥರು ಸಮಸ್ತ ಜನ ಪಾದಯಾತ್ರೆ ಮಾಡ್ಕೊಂಡು ಕನ್ನಡ ಸೇನೆ ಮತ್ತು ಬಜರಂಗ ಸೇನೆ ನೇತೃತ್ವದಲ್ಲಿ ಇವತ್ತು ಮಾನ್ಯ ಜಿಲ್ಲಾಡಳಿತದವರಿಗೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದೀವಿ ಬಂಧುಗಳೇ ತಕ್ಷಣ ಜಿಲ್ಲಾಡಳಿತ ನಮ್ಮ ಮನವಿಯನ್ನು ಸ್ವೀಕರಿಸಿ ಕೇವಲ 15 ದಿನದೊಳಗಡೆ ಸರ್ಕಾರಿ ಸ್ಮಶಾನ ಎಂದು ಘೋಷಣೆ ಮಾಡಬೇಕು ಅನ್ನೋ ಆಗ್ರಹವನ್ನ ಇಡೀ ಮಂಡ್ಯ ಎಲ್ಲ ಸಂಘಟನೆಗಳ ಒತ್ತಾಯದ ಮೂಲಕ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡಿದವೆ ಇಲ್ಲ ಒಂದು ವೇಳೆ ಅವರು 15 ದಿನದೊಳಗೆ ಕ್ರಮ ಕೈಗೊಳ್ಳಲಿಲ್ಲ ಅಂತ ಹೇಳಿದ್ರೆ ಇಡೀ ಮಂಡ್ಯ ಜಿಲ್ಲೆ ಸಂಘಟನೆಗಳ ನೇತೃತ್ವದಲ್ಲಿ ಆ ಗ್ರಾಮಸ್ಥರೊಂದಿಗೆ ಬೃಹತ್ ಹೋರಾಟ ಮಾಡುವಂತ ಆಲೋಚನೆ ಮಾಡುತ್ತಿದ್ದೀವಿ.